ಅವರ ಕ್ಯಾಬಿನೆಟ್ ಆರು ಜನ ಸಚಿವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನಮ್ಮ ಮೇಲೆ ಏನು ಬರುತ್ತೋ ಅಂತ ಹೇಳಿ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನ್ಯಾಯಾಲಯಕ್ಕೆ ಹೋದ ಮೇಲೆ ಅವರದು ಏನೋ ಗುರುತರವಾದಂತ ಆಪಾದನೆ ಇದೆ ಅವರನ್ನ ಮೊದಲು ಕ್ಯಾಬಿನೆಟ್ ನಿಂದ ವಜಾ ಮಾಡಬೇಕು ಆರು ಜನರನ್ನ ಒಂದು ನಿಮಿಷ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರಿಗೆ ಅಧಿಕಾರ ಇಲ್ಲ ಮತ್ತು ಈ ಆರು ಜನ ಕ್ಯಾಬಿನೆಟ್ ಅಲ್ಲಿ ಇರೋದಕ್ಕೆ ಅವರಿಗೂ ಅಧಿಕಾರ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಏನಿದು ಸರ್ಕಾರನ ಇದು ಏನಿದು ಗುಂಡಾ ರಾಜ್ಯನ ಇವರೆಲ್ಲ ಈ ಮಂತ್ರಿಗಳು ಸಂವಿಧಾನಕ್ಕೆ ಬದ್ಧರಾಗಿಲ್ಲ ಏನು ಪ್ರಮಾಣ ವಚನ ಮಾಡಿದರು